ಮದುವೆ ಆಗ್ತಾ ಇದ್ದೀರಂತೆ. ತುಂಬಾ ಸಂತೋಷ ಕಣವ್ವ. ದೇವ್ರು ನಿಮ್ಮ ಚೆನ್ನಾಗಿಟ್ಟಿರ್ಲಿ. ತಗಳಿ. ಇದೆಲ್ಲ ಯಾಕೆ ರಾಮಣ್ಣ? ಚಂದ ಕೇಳಿದ್ರಿ. ಮನೆಗ್ ಬಂದ ಹೆಣ್ಮಕ್ಳನ್ನ ನಮ್ ಮುತ್ತಣ್ಣ ಯಾವತ್ತೂ ಬರೀ ಕೈಲಿ ಕಳಿಸ್ದವನಲ್ಲ. ಕುಂತ್ಕೊಳ್ಳಿ, ಬೇಡ ಅನ್ಬಾರ್ದು, ಕುಂತ್ಕೊಳ್ಳಿ. ಸರಿ. ಒಳ್ಳೇದಾಗ್ಲಿ ಕಣ್ರಪ್ಪ. ಬರ್ತೀನಿ ರಾಮಣ್ಣ. ಹೋಗ್ ಬನ್ನಿ. ನೀನ್ ಹಿಂಗ್ ಮಾಡಿ ಸರಿನಾ ಮುತ್ತಣ್ಣ? ನಾನೇನ್ ಮಾಡ್ದೆ ರಮಣ್ಣ? ಏನ್ ಮಾಡ್ದೆ? ಊರವ್ರಿಗೆಲ್ಲ ಉಪಕಾರ ಮಾಡೋ ನೀನು, ನೀನ್ ಹಿಂಗ್ ಮೋಸ ಮಾಡ್ಕತ್ತೀಯ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಏನ್ ಮೋಸ ಮಾಡ್ಕೊಂಡೆ ರಮಣ್ಣ? ಏನಿದು? ಮನಸ್ಸೊಳಗ ಆಸೆ ಮಡ್ಕೊಂಬಿಟ್ಟು ಮಾತಲ್ ಹೊರಗಡೆ ಹೇಳ್ದೆ, ನೀನೇ ದ್ರೋಹ ಬಕ್ಕಂಬಿಟ್ಟಲ್ಲ. ನೀನ್ ನನಗೊಂದ್ ಮಾತು ಹೇಳಿದ್ರೆ ಆ ಹುಡುಗಿ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸ್ತಾ ಇದ್ನಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ ಮುತ್ತಣ್ಣ. ನೀನ್ ಹೂವನ್ನು ಆ ಹುಡುಗಿ ಎಲ್ಲ ಇರ್ಲಿ, ನಾನು ಹುಡುಕ್ಸಿ ವಿಷಯ ತಿಳಿಸಿ ಕರ್ಕೊಂಬಂದ್ ನಿಮ್ಗೆ ಒಪ್ಪಿಸ್ತೀನಿ. ಇಲ್ಲ ರಮಣ, ಪ್ರಿಯ ಈಗ ಬೇರೆಯವ್ರ ಸುತ್ತು. ಬೇರೆಯವ್ರ ಸುತ್ತಿಗೆ ಆಸೆ ಪಡೋದು ಪಾಪದ ಕೆಲಸ. ಪ್ರಿಯನ್ ಪಡೆಯೋ ಭಾಗ್ಯ ಆ ದೇವ್ರ ನಡೆಯಲ್ಲಿ ಬರ್ತಿಲ್ಲ. ಮರ್ತು ಬಿಡೋಣ.